ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತು ನಾವು ಶ್ರೀರಾಮನವಮಿಗೆ ಬೆಲ್ಲದ ಪಾನಕ ಹಾಗೂ ಮಸಾಲ ಮಜ್ಜಿಗೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬೇಸಿಗೆ ಇರೋದ್ರಿಂದ, ತುಂಬ ಬಿಸಿಲಿರೋದ್ರಿಂದ ದೇಹಕ್ಕೆ ಮಜ್ಜಿಗೆ ಹಾಗೂ ಪಾನಕ ತುಂಬ ಒಳ್ಳೆಯದಲ್ವಾ? ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಪಾನಕ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಪಾನಕಕ್ಕೆ ಬೆಲ್ಲ, ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಒಂದು 5-6 ಮೆಣಸು, 2 ಏಲಕ್ಕಿ, ಹುಣಸೆಹಣ್ಣ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಕೂಡ ಹಾಕೋಬೋದು, ಹುಣಸೆಹಣ್ಣು ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮೊದಲಿಗೆ 2 ಲೋಟ ನೀರು ಹಾಕೋತಾ ಇದ್ದೀನಿ ಒಂದು ಬೌಲ್ಗೆ. ಸೊ ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ನಾನು. ಬೆಲ್ಲ ತುರಿದಿಟ್ಕೊಂಡಿರೋದು ಅಂದರೆ ಬೇಗ ಕರಗಲಿ ಅಂತ ಅಷ್ಟೇ. ಜೋನಿ ಬೆಲ್ಲ ಅಂತ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಅಚ್ಚ ಬೆಲ್ಲ ತೊಗೊಂಡಿದ್ದೀನಿ. ಸೊ ಇದು ಬೆಲ್ಲ ಕರಗಿದ ಮೇಲೆ ಒಂದ್ಸರಿ ಶೋಧಿಸ್ಕೋಬೇಕಾಗಿರುತ್ತೆ, ಕಲ್ಲು ಅಥವಾ ಧೂಳು ಇರುತ್ತೆ. ಸೊ ಅದನ್ನು ಶೋಧಿಸ್ಕೋಬೇಕಾಗುತ್ತೆ. ಬೆಲ್ಲ ಕರಗೋ ಅಷ್ಟರಲ್ಲಿ ನಾವು ಮೊದಲಿಗೆ ತೊಗೊಂಡಿದ್ದೀವಲ್ವ, ಮೆಣಸು ಮತ್ತು ಏಲಕ್ಕಿ ಎರಡನ್ನು ಕುಟ್ಟಿ ಪುಡಿ ಮಾಡ್ಕೊಂಡು ಬರೋಣ. ತುಂಬ ನುಣ್ಣಗೆ ಏನು ಬೇಡ, ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡು ಬರೋಣ. ನೋಡಿ, ಇಷ್ಟು ಸಾಕು, ಈಗ ಪುಡಿ ಮಾಡಿದ್ದಾಗಿದೆ. ಸೊ ಈಗ ಶೋಧಿಸ್ಕೋತಾ ಇದ್ದೀನಿ, ಬೆಲ್ಲ ಕರಗಿದೆ, ಬೆಲ್ಲ ಶೋಧಿಸ್ಕೋತಾ ಇದ್ದೀನಿ. ಬೆಲ್ಲ ಮತ್ತು ನೀರನ್ನು ನೋಡಿ ಶೋಧಿಸ್ಕೋತಾ ಇದ್ದೀನಿ. ಇದಾದ ನಂತರ ನಾವೇನು ಮೊದಲಿಗೆ ಎಲ್ಲ ತುರಿದಿಟ್ಕೊಂಡಿದ್ವಲ್ಲ ಶುಂಠಿ ಹಾಗೆ ಪೌಡರು, ಎರಡನ್ನು ಹಾಕೋತಾ ಇದ್ದೀನಿ. ಇದೆರಡನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಕೊಡಿ ಚೆನ್ನಾಗಿ. ಅದಾದ ನಂತರ ಹುಣಸೆಹಣ್ಣನ್ನು ಸ್ವಲ್ಪ ಹಿಂಡಿ ಆ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಕೂಡ ಹಾಕೋಬೋದು, ಬಟ್ ಹುಣಸೆಹಣ್ಣು ಹಾಕ್ಕೊಳ್ಳೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿಗಿಂತ ಹುಣಸೆಹಣ್ಣು ಯೂಸ್ ಮಾಡಿ. ನಿಂಬೆಹಣ್ಣು ನಿಮ್ಗೆ ಹುಣಸೆಹಣ್ಣು ಇಷ್ಟ ಇಲ್ಲ ಅಂದರೆ ನಿಂಬೆಹಣ್ಣು ಕೂಡ ಒಂದು ಹೋಳು ಮಿಕ್ಸ್ ಮಾಡ್ಕೋಬೋದು. ಸೊ ಈಗ ಪಾನಕ ರೆಡಿಯಾಗಿದೆ. ನೆಕ್ಸ್ಟ್ ಮಸಾಲೆ ಮಜ್ಜಿಗೆಗೆ 2 ಮೆಣಸಿನಕಾಯಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ರುಬ್ಕೊಂಬರೋಣ. ಮೆಣಸಿನಕಾಯಿ ಖಾರಕ್ಕೆ ಅಂತಲ್ಲ, ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲನೂ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರೋಣ. ಸೊ 2 ಕಪ್ಪು ಮಜ್ಜಿಗೆ ಹಾಕೋತಾ ಇದ್ದೀನಿ, ಮೊಸರಲ್ಲ ಮಜ್ಜಿಗೆ ಹಾಕ್ತಾ ಇದ್ದೀನಿ. ಈಗ 2 ಕಪ್ಪು ಮಜ್ಜಿಗೆ ಹಾಕ್ಕೊಂಡು ಆ ಮಜ್ಜಿಗೆಗೆ ನಾವಲ್ಲಿ ರುಬ್ಬಿಟ್ಕೊಂಬಂದಿರ್ತೀವಲ್ವ ಆ ಮಿಶ್ರಣನ ಹಾಕ್ಕೊಳ್ಳೋಣ. ಸೊ ಇದನ್ನೆಲ್ಲ ಹಾಕ್ಕೊಂಡು ಶೋಧಿಸ್ಕೊಳ್ಳೋಣ. ಅದೆಲ್ಲ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ, ಶೋಧಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದೆಲ್ಲನೂ ಶೋಧಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಾಗಿದೆ, ಈಗ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕೆ. ಹೀಗೇನು ಕೂಡ ಚೆನ್ನಾಗಿರುತ್ತೆ, ಬಟ್ ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೋಡಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ 1 ಸ್ಪೂನು. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸಾಸಿವೆ ಸಿಡಿದ ನಂತರ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕಿ ಅದು ಸ್ವಲ್ಪ ಸಿಡಿದ ನಂತರ ಹಿಂಗು ಹಾಕೋತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಗಮ್ಮತ್ತಿರುತ್ತೆ. ಒಂದ್ಸತಿ ಹಾಕ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಹಾಕಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಮಸಾಲೆ ಮಜ್ಜಿಗೆಗೆ ಒಗ್ಗರಣೆ ಕೊಟ್ಟಿದ್ದಾಗಿದೆ. ಸೊ ನಮ್ಮ ಬೆಲ್ಲದ ಪಾನಕ ಹಾಗೂ ಮಸಾಲೆ ಮಜ್ಜಿಗೆ ಎರಡೂ ರೆಡಿ ಇದೆ. ರಾಮನವಮಿ ಸ್ಪೆಷಲ್ಲು, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ ಟ್ರೈ ಮಾಡಿ ಕುಡಿದು ನೋಡಿ. ಬೇಸಿಗೆಗೆ ತಂಪು ತಂಪು ಆಗಿರುತ್ತೆ, ಡಿಹೈಡ್ರೇಷನ್ ಆಗಲ್ಲ. ಸೊ ಒಂದ್ಸತಿ ಮಾಡಿಕೊಂಡು ಕುಡಿದು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.